ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಇಷ್ಟೊಂದು ಜವಾಬ್ದಾರಿಯಲ್ಲಿ ನೋಡ್ತಿದ್ದೀವ. ಇನ್ನೊಂದು ಹದ ಅಂತ ಹೇಳಿದ್ನಲ್ಲ, ಈಗ ವರಯೋಗ ಸೂತ್ರ ಈ ಥರ ಕೋಣೆ ಮಾಡ್ಕೋಬೇಕು ಅಂತ ಹೇಳಿದ್ರು, ಅಲ್ಲೊಂದು ಹದ ಇದೆ. ಎಷ್ಟು ಮಾಡ್ಕೋಬೇಕು, ಎಷ್ಟು ಬಿಡಬೇಕು, ಎಷ್ಟು ಹಚ್ಕೋಬೇಕು, ಯಾರನ್ನ ಹಚ್ಕೋಬೇಕು, ಇದು ಗೊತ್ತಾಗೋದು ಹೇಗೆ? ತಾವೆಲ್ಲರೂ ಭಾರತದಲ್ಲಿ ನೆನಪಿಸ್ಕೊಳ್ಳಿ, ನಂಗೆ ಅಮೆರಿಕದ ಎಕ್ಸಾಂಪಲ್ ಕೊಡೋದ, ಎಲ್ಲರೂ ನಿಮಿಷ ಭಾರತಕ್ಕೆ ಬನ್ನಿ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮಮ್ಮ ಹೇಳೋರು, ಹಾಲು ಕಾಯಕ್ಕೆ ಇಟ್ಟಿದ್ದೀರಿ ಕಣ, ಒಂಚೂರು ನೋಡ್ಕೊಳ್ಳೋ ಅಂತ ಅನ್ನೋರು. ಇದರಂಥ ದೊಡ್ಡ ಅಗ್ನಿ ಪರೀಕ್ಷೆ ಇನ್ನೊಂದಿಲ್ಲ. ಅವತ್ತು ನಾವು ಮಕ್ಕಳಾಗಿದ್ವಿ, ಆದರೆ ಇವತ್ತು ಗಂಡಂದ್ರು. ಅಕಸ್ಮಾತ್ ಹೆಂಡತಿ ಏನಾರು ಹೇಳಿ ಹೋಗ್ಬಿಟ್ಟಿದ್ರೆ, ರೀ ಒಂಚೂರು ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೊಳ್ರಿ ಅಂತಂದರೆ, ಗಂಡನಿಗೆ ಯಾವ ಕಂಪ್ನಿ ಮೀಟಿಂಗು ಆ ಭಯ ತರಲ್ಲ, ಹಾಲು ನೋಡ್ಕೋಬೇಕು. ಅಯ್ಯೋ, ಹಿಂಗೆ ಬಿಟ್ಟು ಕೆಲಸ ಬಿಟ್ಬೇಕಾದ್ರೆ ಒಲೆ ಮುಂದೆ ಹಿಂಗೆ ಕೂತ್ಬಿಟ್ಟಿರ್ತಾರೆ. ಅಷ್ಟಾಗೂ ಉಕ್ಕಿಸ್ತಾರಲ್ಲ, ಅದು ಜೀವನದ ಸಾರ್ಥಕತೆ ಬಿಡಿ, ಅದು ಬೇರೆ ಮಾತು. ಅಷ್ಟೊತ್ತು ಅದನ್ನೇ ಗುರಾಯಿಸ್ತಿದ್ರು, ಉಕ್ಕಿದ್ದು ನೋಡಿ ಆಮೇಲೆ ಉಕ್ಕಿಸೋದು ಇದೆಯಲ್ಲ, ಅದು ಏನು ಮಾಡೋಕ್ಕಾಗಲ್ಲ, ಅವ್ರವ್ರಿಗೆ ಬಿಟ್ಟಿತ್ತು. ಆಮೇಲೆ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಈ ಎಕ್ಸಾಂಪಲ್ ಏನಿದೆ, ಹಾಲು ಕಾಯೋದನ್ನ ನೋಡೋದು, ಅದು ಉಕ್ಕು ಬಂದಾಗ ಆರಿಸೋದಿದೆಯಲ್ಲ, ಇದು ಎಲ್ರಿಗೂ ಜೀವನದಲ್ಲಾಗಿರುವಂಥ ಅನುಭವ ಅಲ್ವಾ? ಸಹಜತೆ ನೋಡಿ, ಡಿ ವಿ ಜಿ ಅವ್ರ ದೊಡ್ಡತನ ಏನು ಗೊತ್ತಾ, ಆ ಸಹಜತೆಯಲ್ಲಿ ನಮಗೆ ಜೀವನದ ಪಾಠ ಹೇಳುವಂಥದ್ದು. ಈಗ ಹಾಲು ನಿಮ್ಮ ಮುಂದೆ ಇದೆ ಅಂತ ಅಂದ್ಕೊಳ್ಳಿ. ಈಗ ಅದರ ಎಕ್ಸಾಂಪಲ್, ಕುದಿ ಹೆಚ್ಚೆ ವೆಗಟಹುದು. ಹಾಲಿನ ಕುದಿ ಹೆಚ್ಚಿಬಿಟ್ರೆ ವೆಗಟಹುದು, ಅದು ಒಡೆದು ಹೋಗ್ಬಿಡುತ್ತೆ. ಕುದಿ ಹೆಚ್ಚೆ ವೆಗಟಹದು ಕಡಿಮೀರೆ ಹಸಿನಾತ. ಹಾಲು ಸರಿ ಕಾಯಿಸ್ಲಿಲ್ಲ ಅಂದರೆ ಹಸಿ ವಾಸನೆ ಹಾಗೆ ಬರುತ್ತೆ ಅಲ್ವಾ? ಅದಕ್ಕೆ ನಾ ಯು ಎಸ್ ಎ ಹೇಳ್ಬಿಡಿ ಬೇಡ, ಅಲ್ಲಿ ಏನೋ ಕ್ಯಾನ್ಗಳೆಲ್ಲ ಹಂಗೆ ಸಿಕ್ಬಿಡ್ತವೆ, ಫ್ರಿಡ್ಜಲ್ಲಿ ಇರ್ತೀವಿ, ಹಿಂಗೆ ತೊಗೋತೀವಿ, ಓನಲ್ಲಿ ಕುಚ್ಕೋತೀವಿ, ಕೊಡೋದು. ಆಹಾ, ಅದಕ್ಕೆ ಭಾರತಕ್ಕೆ ಬಂದಿನಿ. ಇಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದ ಹಾಲು ಇದೆಯಲ್ಲ, ಎಕ್ಸಾಂಪಲ್ ಮನ್ಸಿಗೆ ತಂದ್ಕೊಳ್ಳಿ, ಈ ಕಗ್ಗ ಮನ್ಸಿಗೆ ಹೋಗುತ್ತೆ. ಯಾಕೆಂದರೆ ಡಿ ವಿ ಜಿ ಅವರು, ಅವ್ರ ಸಹಜತೆಯಾಗಿ ಆ ಸಿಂಪ್ಲಿಸಿಟಿ ಏನು ಬಾಳಿದ್ರು, ಅದರಲ್ಲೇ ಪರಬ್ರಹ್ಮ ತತ್ವವನ್ನು ನೋಡಿದವರು ಅವರು. ಕುದಿ ಹೆಚ್ಚೆ ವೆಗಟಹದು ಕಡಿಮೆ ಇರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮವಾದ ರಹದ. ಏನು ಪದ ಬಳಕೆ ನೋಡ್ರಿ, ಆ ದ್ವಿಪಾದ ಪ್ರಾಸ ನೋಡಿ, ಪ್ರತಿ ಎರಡಕ್ಷರಗಳ ಪ್ರಾಸ ನೋಡಿ. ಓದಿದ್ರೆ ಒಂದು ಆನಂದ ಆಗುತ್ತೆ, ಬಾಯಿ ಬಿಚ್ಚಿ ಓಡಿದ್ರೆ ತಕ ತಕ್ಕಿಟ್ಟ 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 ತಕತ. ಈ ನಡೆಯಲ್ಲಿ ಬರೆದಿದ್ದಾರೆ, ಇವ್ರಿಗೆ ಸಂಗೀತ ಗೊತ್ತಿದ್ವಾ, ಸಾಹಿತ್ಯ ಗೊತ್ತಿ, ಏನು ಗೊತ್ತಿಲ್ಲ ಅಂತ ಹೇಳೋಣ ಇವ್ರಿಗೆ. ಆ ನಡೆ ಗೊತ್ತು, ಓದಬೇಕಾದ್ರೆ ಹೆಂಗೆ ಮನಸ್ಸು ಅದ್ರ ಹಿಂದೆ ಬೀಳುತ್ತೆ, ಆಕರ್ಷಣೆ ಆಗಬೇಕು ಅನ್ನೋ ಒಂದು ತಂತ್ರ ಗೊತ್ತು ಇವ್ರಿಗೆ, ನಮ್ಮನ್ನು ಓದಿಸ್ಕೊಂಡು ಹೋಗುವಂಥ ಕಲೆ ಗೊತ್ತು. ಅದಕ್ಕೆ ಮತ್ತೆ ಮತ್ತೆ ಕೈ ಮುಗಿದು ನಮಸ್ಕಾರ ಮಾಡಬೇಕು ಇಂಥ ಒಂದು ಕನ್ನಡದ ಭಗವದ್ಗೀತೆ ನಮ್ಮ ಕೈ ಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಕುದಿ ಹೆಚ್ಚೆ ವೆಗಟಹುದು ಕಡಿಮೀರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮವಾದ ರಹದ. ಆ ಹದ ಸೂಕ್ಷ್ಮ ನೋಡ್ತಾ ಇರಬೇಕು, ನಿಧಾನ ಗುಳ್ಗುಳು ಹೇಳುತ್ತೆ, ತುದಿಲಿ ಹಿಂಗೆ ನಿಧಾನಕ್ಕೆ ಪ್ರೆಷರೈಸ್ ಆಗಿ ಶುರುವಾಗುತ್ತೆ, ಮೇಲೆ ಬರ್ತಾ ಇದೆ ಲೆವೆಲ್ಲು ಸೂಕ್ಷ್ಮ, ಅದು ನೋಡ್ತಾ ಇರಬೇಕು. ಸ್ಟವ್ ಸಿಮ್ಮಲ್ಲಿದೆಯಾ, ಹೈಯಲ್ಲಿದೆಯಾ, ಮಿಡ್ಡಲ್ಲಿದೆಯಾ, ಎಂಥ ಟಾಸ್ಕ್ ರೀ ಇದು ಅಲ್ವಾ? ಆಮೇಲೆ ನೋಡಿ ಆ ನೆಕ್ಸ್ಟ್ ಲೈನು, ಅದರ ಒಲೆ ಮನದ ಹದ. ಎಂಥ ಈಕ್ವೇಶನ್ ನೋಡಿ, ಹಾಲು ಕಾಯಕ್ಕಿಟ್ಟಿದ್ವಿ, ಅದು ಕಾಯ್ತಿದೆಯಲ್ಲ, ಅದು ಹಾಲಲ್ಲ ಕಣೋ, ಅಲ್ಲಿ ನಿನ್ನ ಮನಸ್ಸನ್ನಿಟ್ಟು ನೋಡು ಅಂದ್ಬಿಟ್ರು. ಅದರ ಒಲೆ ಮನದ ಹದ ಅದ ನೆಚ್ಚರದಿ ನೋಡು, ಮನಸ್ಸನ್ನು ಹಾಗೆ ಕಾಪಾಡ್ಕೋ. ತುಂಬ ಉನ್ಮಾದಗಳು ಒಳಗೆ ಉದ್ವೇಗ ಆಗ್ಬಿಟ್ಟು, ಎಕ್ಸೈಟ್ ಆಗ್ಬಿಟ್ಟು, ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಡೋದಲ್ಲ, ಬಿ ಪಿ ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಅಯ್ಯೋ ಅದರಲ್ಲಿ ಏನಿದೆ, ಯಾರಿಗಾರು ಹೇಳ್ಬೇಕು ನೀವು, ನೋಡಿ ಸರ್ ಕಾಮನ್ ಬಿಲ್ ಎಷ್ಟು ಚೆನ್ನಾಗಿ ಮೂಡಿದೆ, ಬಿಸಿಲು ಮಳೆ ಬಂದು ಕಾಮನ್ ಬಿಲ್, ಅದರಲ್ಲಿ ಏನ್ರಿ ಇದೆ, ನಾನು ನೋಡಿಲ್ದಿರೋ ಕಾಮನ್ ಬಿಲ್ಲ, ಹಿಂಗೆ ಹೇಳೋರ್ಗೆ ಏನು ಮಾಡೋಣ. ಹೌದಪ್ಪ, ನೀನು ಸಾವಿರ ನೋಡಿರ್ಬೋದು, ಈಗ ಬಂದಿರೋ ಕಾಮನ್ ಬಿಲ್ಲನ್ನು ನೋಡು, ಎಂಜಾಯ್ ಮಾಡು. ಏ ನಮ್ಮ ತೋಟದಲ್ಲಿ ನೋಡ್ರಿ, ಚಿಕ್ಕದಾಗ ಒಂದು ಮೊಗ್ಗು ಅರಳಿದೆ ಕಣ್ರಿ, ನಾವು ಗಿಡ ಬೆಳೆಸಿದಲ್ಲ ಮಲ್ಲಿಗೆ, ಒಂದು ಮೊಗ್ಗು ಅರಳಿದೆ ಕಣ್ರಿ, ಇವು ಎಷ್ಟು ಕಷ್ಟಪಟ್ಟಿದ್ದೀವಿ. ಮೊನ್ನೆ ಮೊಗ್ಗು ಅದರಲ್ಲೇನಿದೆ, ನೀರು ಹಾಕಿದ್ರೆ ಗೊಬ್ಬರ ಹಾಕೋರು ಒಂದು ಪಾತಿ ಮಾಡಿರಿ, ಯಾವ ಗಿಡ ಅಂದ್ರೆ ಮೊಗ್ಗು ಬಿಡುತ್ತೆ, ಅದರಲ್ಲೇನಿದೆ. ಹಿಂಗಲ್ಲ ಜೀವನ, ಚಿಕ್ಕ ಚಿಕ್ಕದ್ರಲ್ಲಿ ಆ ಪ್ರಕೃತಿಯ ಸಹಜತೆಯಲ್ಲಿ ಸಂತೋಷ ನೋಡೋದಿದೆಯಲ್ಲ, ಅದನ್ನು ಡಿ ವಿ ಜಿ ಅವರು ಹೇಳ್ತಾರೆ. ಅದರ ಒಲೆ ಮನದ ಹದ ಅದ ನೆಚ್ಚರದಿ ನೋಡು, ಎಚ್ಚರದಿ ನೋಡು, ಕಾಪಾಡ್ಕೊ. ನೆಕ್ಸ್ಟ್ ಲೈನು ನಾನು ಹೇಳ್ತೀನಿ, ಕಡೆ ಲೈನೇ ಯಾವಾಗಲೂ ಕಾಯಿರಿ. ದಟ್ ಈಸ್ ದಿ ಮೋಸ್ಟ್ ಕ್ಯೂರಿಯಾಸಿಟಿ ಇರುವಂಥ ಪಾಯಿಂಟು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿ. ಅದರ ಒಲೆ ಮನದ ಹದ ಅದ ನೆಚ್ಚರದಿ ನೋಡು, ಬದುಕು ಸೊಗಹದಿಂದ ಮಂಕುತಿಮ್ಮ. ನಮ್ಮ ಬದುಕು ಸೊಗಸಾಗಬೇಕು ಅಂದರೆ ಹದವನ್ನು ಅರಿತೇ ಇರಬೇಕು ಅಲ್ವಾ? ಸುಭಾಷಿತ ಗೊತ್ತಿಲ್ವ ನಮಗೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ. ಸತ್ಯ ಹೇಳೋದಕ್ಕೆ ಒಂದು ಹದ ಹೇಳ್ತಿದ್ದೆ ತಾನೆ ಈ ಸುಭಾಷಿತ ನಮಗೆ. ಸತ್ಯವನ್ನು ಹೇಳು, ಪ್ರಿಯವಾದ ಸತ್ಯವನ್ನು ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಯಾರನ್ನಾರು ನೋಡ್ತೀರಿ ಚೆನ್ನಾಗಿದ್ದೀರಾ ಸರ್, ಇನ್ಯಾರೋ ನೋಡಿದ್ರು ತುಂಬ ಸರ್ ತುಂಬ ಚೆನ್ನಾಗಿದ್ದೀರ, ಏನು ಸರ್ ನಿಮ್ಮ ನಿಲುವು, ಆ ರೆಡಿ ನಿಂತರೆ ಏನು ಚೆನ್ನಾಗಿ ಕಾಣ್ತೀರಿ, ಹೊಗಳಬೇಕು. ಯಾರನ್ನೋ ನೋಡಿದ್ರಿ ಏನೋ ಮೂಗು ಪಾಪ ಸೊಟ್ಟಾಗಿದ್ದು, ಹೋಗ್ಬಿಟ್ಟು ಸರ್ ನಾನು ನಿಮ್ಮ ಮೂಗನೇ ನೋಡ್ತಾ ಇದ್ದೆ, ಏನು ಸೊಟ್ಟಗಿದ್ದೀರಿ ಸರ್ ನಿಮ್ಮ ಮೂಗು, ಭಾಳ ಚೆನ್ನಾಗಿದೆ, ನಂಗೆ ನೋಡಿದ ತಕ್ಷಣ ಬಳ್ಳು ನಗು ಬಂತು ಅಂತ ಯಾರ್ತಾರೆ ಹೇಳೋಕ್ಕಾಗತ್ತಾ? ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು, ಹದ ಗೊತ್ತಿರಬೇಕು ನಮಗೆ ಅಂತ ಹೇಳ್ತಾರೆ. ಆ ಹದಕ್ಕೆ ಎಷ್ಟು ಚೆನ್ನಾಗಿ ನಾವೊಂದು ಹಾಲು ಕಾಯಿಸುವಂಥ ಒಂದು ಚಿಕ್ಕ ನಮ್ಮ ಜೀವನದಲ್ಲಿ ನಾವು ಚಿಕ್ಕದು ಅಂತ ನೋಡುವಂಥ ಒಂದು ಪ್ರಮೇಯವನ್ನು
ಮನಸ್ಸಿಗೆ ಕಂಪೇರ್ ಮಾಡಿ ಎಷ್ಟು ಚೆನ್ನಾಗಿ ನಮಗೆ ಪಾಠ ಮಾಡ್ತಾರೆ. ನೀವೀಗ ಹೇಳ್ಬೋದು, ಓ ಆಯ್ತು ಸರ್, ನಮ್ಮ ಧರ್ಮ ಸಂಕಟ ಹೇಳಿದ್ರಿ, ಹದ ತಂದ್ಕೋಬೇಕು ಅಂತ ಹೇಳಿದ್ರಿ. ಆದರೆ ನಾವು ಅಲ್ಲಿ ಭಾರತದಿಂದ ಬಂದಿವಲ್ಲ, ನಮ್ಮ ಹಬ್ಬಗಳು ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಆಚರಿಸ್ಬೇಕು, ನಾವು ಎಲ್ಲೇ ಇದ್ರು ಇದು ನಮ್ಮ ಮಕ್ಳಿಗೂ ತಿಳಿಬೇಕು, ನಮ್ಮ ಮನೆಯಲ್ಲಿ ಮಂತ್ರ ಘೋಷಗಳಾಗಬೇಕು. ನಾನು ಅಲ್ಲಿದ್ದಾಗ ಎಲ್ಲ ಹೇಳ್ಕೊತಿದ್ದೆ ಸರ್, ಅಯ್ಯೋ ನಮ್ಮ ತಾತ ನಮ್ಮ ತಂದೆ ಎಲ್ಲ ಅಭ್ಯಾಸ ಮಾಡಿಸಿದ್ರು, ಅಲ್ಲಿದ್ದಾಗ ಎಲ್ಲ ಸಂಧ್ಯಾವನ್ನೆ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಸಹಸ್ರನಾಮಗಳು ಹೇಳ್ತಿದ್ದೆ, ಅಷ್ಟೋತ್ತರ ಓದ್ತಿದ್ದೆ, ಸ್ತೋತ್ರಗಳು ಹೇಳ್ತಿದ್ದೆ, ಭಗವದ್ಗೀತೆ ಹೇಳ್ತಿದ್ದೆ, ಎಲ್ಲ ಪಾಸ್ಟ್ ಟೆನ್ಸಲ್ಲೇ ಕೇಳುತ್ತಲ್ಲ ಎಷ್ಟೊಂದ್ಸಲಿ ಅಲ್ವಾ. ಆ ನಮ್ಮತನ ಅನ್ನೋದು ಏನಿದೆ, ಅದರ ಒಂದು ಕನವರಿಕೆ ನಮ್ಮ ಒಳಗಡೆ ಇದ್ದೇ ಇರುತ್ತಲ್ವಾ, ಅದನ್ನು ಬಿಟ್ಕೊಡಕ್ಕೆ ಆಗೋದಿಲ್ಲ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಧಿಯೋ ಯೋ ನಃ ಪ್ರಚೋದಯಾತ್.